ಹಾಗೂ ಪೋಷಕರೇ ಮತ್ತು ಶಿಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪರಿಸರ ಅಧ್ಯಯನ ವಿಷಯ ತಗೊಂಡಿದ್ದೀನಿ ಸೋ ಇದು ಕನ್ನಡ ಮೀಡಿಯಂ ಅಲ್ಲಿ ಇರುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಲಬುರ್ಗಿ ಡಯಟ್ ಇಂದ ಪ್ರಿಪೇರ್ ಮಾಡಿರ್ತಾರೆ ಸೋ ಹಾಗಾಗಿ ನಿಮಗೆ ಇದು ಒಂದಷ್ಟು ಮಾರ್ಗದರ್ಶನವನ್ನು ಕೊಡುತ್ತೆ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದ ನಂತರ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ವಿದ್ಯಾರ್ಥಿಗಳನ್ನು ಸಜ್ಜು ಮಾಡಲಿಕ್ಕೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತಾ ಸೋ ನೋಡ್ತಾ ಹೋಗೋಣ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ಮಲ್ಟಿಪಲ್ ಚಾಯ್ಸ್ ಅನ್ನು ನಾನು ಇಲ್ಲಿ ವಿವರಿಸುವಂತ ಪ್ರಯತ್ನ ಮಾಡ್ತೇನೆ 1ರಿಂದ 20 ವರೆಗಿನ ಒಂದು ಕ್ವೆಶ್ಚನ್ಸ್ ಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಇದು ನಿಮಗೆ ಗೊತ್ತು ಈ ಹಿಂದೆ ಆಗಿರತಕ್ಕಂತ ವಿಡಿಯೋಗಳನ್ನು ನೋಡಿಲ್ಲ ಅಂದ್ರೆ ಅವುಗಳನ್ನು ಕೂಡ ನೋಡಿ ಬೆಟರ್ ಪ್ರಾಕ್ಟೀಸ್ ಆಗುತ್ತೆ ಕೇವಲ ಮೌಲ್ಯಾಂಕನಕ್ಕೆ ಅಷ್ಟೇ ಅಲ್ಲ ಮುರಾರ್ಜಿ ದೇಸಾಯಿ ಪರೀಕ್ಷೆಯನ್ನು ಬರೆಯಲಿಕ್ಕೂ ಕೂಡ ಮಕ್ಕಳಿಗೆ ನೀವು ಸಹಾಯವನ್ನ ಮಾಡಬಹುದು ಸೋ ನೆಕ್ಸ್ಟ್ ಪ್ರಶ್ನೆಗಳನ್ನು ನೇರವಾಗಿ ನೋಡ್ತಾ ಹೋಗೋಣ ಕಿತ್ತಳೆ ಬೆಳೆಯುವಂತ ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಸೋ ಕಿತ್ತಳೆ ಹಣ್ಣನ್ನ ಬೆಳೆಯತಕ್ಕಂತ ಏಕೈಕ ಒಂದು ಜಿಲ್ಲೆ ಯಾವುದು ಕೊಡಗು ರಾಮನಗರ ಬೆಳಗಾವಿ ಚಿತ್ರದುರ್ಗ ಅಂತ ಕೊಟ್ಟಿದ್ದಾರೆ ಎಸ್ ನೀವು ಗೆಸ್ ಮಾಡಿದಿರಾ ಅನ್ಕೊಳ್ತೀನಿ ಕರೆಕ್ಟ್ ಉತ್ತರ ಕೊಡಗು ಕೊಡಗಲ್ಲಿ ಕಿತ್ತಳೆ ಹಣ್ಣನ್ನ ಬೆಳೆಯತಕ್ಕಂತ ಒಂದು ಜಿಲ್ಲೆ ಅಂತ ಹೇಳಬಹುದು ನೆಕ್ಸ್ಟ್ ಹೆಚ್ಚು ನೀರು ಪೋಲಾಗದಂತೆ ತಡೆಗಟ್ಟಲು ರೈತರು ಯಾವ ನೀರಾವರಿ ಪದ್ಧತಿಯನ್ನು ಅನುಸರಿಸುತ್ತಾರೆ ಅಂದ್ರೆ ನೀರು ಜಾಸ್ತಿ ವೇಸ್ಟ್ ಆಗಲ್ಲ ಅಂತ ಒಂದು ಪದ್ಧತಿ ಯಾವುದು ಅಂತ ಆಪ್ಷನ್ಸ್ ತುಂತುರು ಹನಿ ನೀರಾವರಿ ಪದ್ಧತಿ ಮಳೆ ಆಧಾರಿತ ಕೃಷಿ ಹನಿ ನೀರಾವರಿ ಕೃಷಿ ಪದ್ಧತಿ ಒಣ ಭೂಮಿ ಬೇಸಾಯ ಪದ್ಧತಿ ಸೊ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡಿ ಸೊ ತುಂತುರು ಅಲ್ಲಿ ಬರೋದಿಲ್ಲ ಯಾಕಂದ್ರೆ ನೀರು ಸ್ವಲ್ಪ ವೇಸ್ಟ್ ಆಗೇ ಆಗುತ್ತೆ ಮಳೆ ಆಧಾರಿತ ಅಂದಾಗ ಅಲ್ಲಿ ವೇಸ್ಟು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಹನಿ ನೀರಾವರಿ ಪದ್ಧತಿ ಕೃಷಿ ಇದೆ ನೆಕ್ಸ್ಟ್ ಒಣ ಭೂಮಿ ಇದೆ ಒಣ ಭೂಮಿ ಬೇಡ ಸೊ ಹನಿ ನೀರಾವರಿ ಪದ್ಧತಿ ಏನಿದೆ ಅಲ್ಲ ಕೃಷಿ ಪದ್ಧತಿ ಅದರಲ್ಲಿ ಹೆಚ್ಚು ನೀರು ಪೋಲಾಗದಂತೆ ಗಿಡಗಳಿಗೆ ಅಷ್ಟೇ ಈ ಪೈಪ್ಲೈನ್ ಮೂಲಕ ಗಿಡಗಳು ಎಲ್ಲಿರುತ್ತೋ ಅಲ್ಲಿಗೆ ಅಷ್ಟೇ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿರ್ತಾರೆ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು ಹನಿ ನೀರಾವರಿ ಕೃಷಿ ಪದ್ಧತಿ ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಯಾವ ರೀತಿಯ ಬೇಸಾಯವನ್ನು ಹೆಚ್ಚು ಅವಲಂಬಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಇದು ನಿಮ್ಮ ನಿಮ್ಮ ಜಿಲ್ಲೆಗೆ ಸಂಬಂಧಪಡುವಂಥ ಪ್ರಶ್ನೆ ಆಗ್ಬೋದು ಅಥವಾ ಓವರಾಲ್ ಆಗಿ ಕನ್ಸಿಡರ್ ಆಗೋಂಥ ಒಂದು ಪ್ರಶ್ನೆಗಳು ಕೂಡ ಬರ್ಬೋದು ಮಿಶ್ರ ಬೇಸಾಯ ತೋಟಗಾರಿಕೆ ಮಳೆ ಆಧಾರಿತ ಬೇಸಾಯ ಮೇಲಿನ ಯಾವುದು ಅಲ್ಲ ಅಂತ ಇದೆ ಸೊ ಮಿಶ್ರ ಬೇಸಾಯ ಸರಿಯಾದ ಉತ್ತರ ನೆಕ್ಸ್ಟ್ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನ ಕರು ಕೋಳಿ ರೇಷ್ಮೆ ಜೇನು ಸಾಕಾಣಿಕೆ ಮಾಡುವುದನ್ನು ಏನಂತ ಕರೀತಾರೆ ನೋಡಿ ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ ಅದರ ಜೊತೆಗೆ ದನಗಳನ್ನು ಕೂಡ ಸಾಕಿ ಹಾಲನ್ನು ಮಾರುವಂಥದ್ದು ಅದರ ಗೊಬ್ಬರವನ್ನು ಮತ್ತು ಹಸು ಇದಕ್ಕೆ ಹೊಲಗಳಿಗೆ ಬಳಸುವಂಥದ್ದು ಕೋಳಿ ಸಾಕಾಣಿಕೆ ಮಾಡುವಂಥದ್ದು ರೇಷ್ಮೆ ಜೇನು ಸಾಕಾಣಿಕೆ ಮಾಡುವಂಥದ್ದು ಇವನ್ನೆಲ್ಲ ಏನಂತ ಕರೀತಾರೆ ಎಸ್ ಟೈಮ್ ವೇಸ್ಟ್ ಮಾಡೋದೇ ಬೇಡ ಇದಕ್ಕೆಲ್ಲ ನಾವು ಸೊ ನೆಕ್ಸ್ಟು ಅಂದರೆ ಮಿಶ್ರ ಬೇಸಾಯ ಅಂತ ನಾವು ಅದನ್ನು ಕರಿತೀವಿ ಜಮೀನುಗಳಲ್ಲಿ ಬೆಳೆಗಳ ಜೊತೆಗೆ ದನ ಕರುಗಳನ್ನು ಸಾಕಿ ಕೋಳಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಜೇನು ಸಾಕಾಣಿಕೆ ಮಾಡೋದನ್ನು ಉಪಕಸಬುಗಳನ್ನು ಮಾಡೋದನ್ನು ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ ನೆಕ್ಸ್ಟು ಬರಗಾಲದ ಮಿತ್ರರು ಎಂದು ಯಾವ ಆಹಾರ ಪದಾರ್ಥಗಳನ್ನು ಕರೀತಾರೆ ಅಂತ ಕೇಳಿದರೆ ಸೊ ಬರಗಾಲದ ಮಿತ್ರ ಅಂತೇಳಿ ಎಣ್ಣೆ ಬೀಜಗಳು ಸಿರಿಧಾನ್ಯಗಳು ಬೇಳೆಕಾಳುಗಳು ಸೊಪ್ಪುಗಳು ಅಂತ ಇದೆ ಸರಿಯಾದ ಉತ್ತರ ಸಿರಿಧಾನ್ಯಗಳು ಸೊ ಸಿರಿಧಾನ್ಯಗಳನ್ನು ಕಡಿಮೆ ನೀರಲ್ಲಿ ಬೆಳಿಬೋದು ಅವುಗಳ ಮೇಂಟೆನೆನ್ಸ್ ಕಡಿಮೆ ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಅವುಗಳನ್ನು ನೀರು ಕಡಿಮೆ ಯೂಸ್ ಮಾಡೋದ್ರಿಂದ ಬರಗಾಲದ ಮಿತ್ರ ಅಂತ ಹೇಳಿ ಕರೀತಾರೆ ನೆಕ್ಸ್ಟು ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು ಡ್ಯಾಶ್ ಎನ್ನುತ್ತೇವೆ ಏನಂತ ಕರಿತೀವಿ ನೋಡಿ ಅಣು ಸಾಂದ್ರತೆ ಕಣ ಚಿಕ್ಕ ಅಣು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಕಣ ಅಂತ ಕರಿತೀವಿ ದ್ರವ್ಯದ ಯಾವ ಸ್ಥಿತಿಯಲ್ಲಿ ಕಣಗಳು ತುಂಬ ವಿರಳವಾಗಿರುತ್ತವೆ ಸೊ ದ್ರವ್ಯದಲ್ಲಿರ್ತಕ್ಕಂಥ ನಾಲ್ಕು ಸ್ಥಿತಿಗಳನ್ನು ಅವರು ಕೊಟ್ಟಿದ್ದಾರೆ ದ್ರವ ಸ್ಥಿತಿ ಅನಿಲ ಸ್ಥಿತಿ ಘನಸ್ಥಿತಿ ಪ್ಲಾಸ್ಮಾ ಸ್ಥಿತಿ ಅಂತ ಸೊ ಅನಿಲ ಸ್ಥಿತಿ ಮತ್ತು ಪ್ಲಾಸ್ಮಾ ಸ್ಥಿತಿ ಇವೆರಡರಲ್ಲಿ ನಿಮಗೆ ಡೌಟ್ ಬರ್ಬೋದು ಸೊ ಸರಿಯಾದ ಉತ್ತರ ಪ್ಲಾಸ್ಮಾ ಸ್ಥಿತಿ ಸೊ ಅನಿಲಗಳಲ್ಲೂ ಕೂಡ ಅಣುಗಳು ವಿರಳವಾಗಿರುತ್ತವೆ ಅದೇ ರೀತಿ ಪ್ಲಾಸ್ಮಾದಲ್ಲೂ ಇನ್ನಷ್ಟು ವಿರಳವಾಗಿರುತ್ತವೆ ಸೊ ಪ್ಲಾಸ್ಮಾ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಘನ ವಸ್ತುಗಳ ಬಗ್ಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಸೊ ಘನ ವಸ್ತುಗಳ ಒಂದು ಲಕ್ಷಣ ನಿಮಗೆ ಗೊತ್ತಿರಬೇಕು ಆಪ್ಷನ್ಸ್ ಅನ್ನು ನೋಡಿ ಘನಗಳಿಗೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಎರಡೂ ಇರುವುದಿಲ್ಲ ತಪ್ಪಾದ ಆಯ್ಕೆ ಇದು ಸೊ ಘನಗಳಿಗೆ ನಿರ್ದಿಷ್ಟ ಗಾತ್ರವಿರುತ್ತದೆ ಆದರೆ ಆಕಾರ ಇರುವುದಿಲ್ಲ ಇದು ಕೂಡ ತಪ್ಪು ಘನಗಳಿಗೆ ನಿರ್ದಿಷ್ಟ ಆಕಾರ ಇರುತ್ತದೆ ಆದರೆ ಗಾತ್ರ ಇರುವುದಿಲ್ಲ ಇದು ಕೂಡ ತಪ್ಪು ಸೊ ನಾಲ್ಕನೇ ಉತ್ತರ ಸರಿ ಏನಪ್ಪ ಅಂದರೆ ಘನಗಳಿಗೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರಗಳು ಎರಡೂ ಕೂಡ ಇರುತ್ತೆ ಸೊ ಅಂದರೆ ಘನ ದ್ರವ ಅನಿಲ ಮತ್ತು ಪ್ಲಾಸ್ಮಾ ಈ ಸ್ಥಿತಿಗಳಿಗೆ ಏನೇನು ಡಿಫರೆನ್ಸ್ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೋಬೇಕು ನೆಕ್ಸ್ಟು ನೀರಿನ ಅಣುಸೂತ್ರ ಕೇಳಿದ್ದಾರೆ ಸೊ ನೀರಿನ ಅಣುಸೂತ್ರ ನಿಮಗೆಲ್ಲರಿಗೂ ಗೊತ್ತಿದೆ ಹೆಚ್ ಟು
ಒ ಆಗಿರುತ್ತೆ. ಸೊ ನೀರಿನ ಒಂದೇ ಕೇಳಲ್ಲ, ಹೈಡ್ರೋಜನ್ ಅಂದರೆ ಹೆಚ್ ಅಂತ ಕರಿತೀವಿ, ಆಮ್ಲಜನಕ ಅಂದರೆ ಓ ಟು ಅಂತ ಕರಿತೀವಿ, ಓಜೋನ್ ಅಂದರೆ ಓ ತ್ರೀ ಅಂತ ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಅಂತ ಕರಿತೀವಿ. ಸೊ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು? ಪರಮಾಣು ಅಂತ ಕರಿತೀವಿ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ಪರಮಾಣು ಅಂತ ಕರಿತೀವಿ. ಸೊ ಇದು ಒಂದು ಪರಮಾಣು ಒಂದು ನಿರ್ದಿಷ್ಟ ರೇಷ್ಯೂ ಇದ್ದಾಗ, ಅಂದರೆ ಎರಡು ನಿರ್ದಿಷ್ಟ ಮೂಲ ಧಾತುಗಳನ್ನು ನಾವು ಒಂದಷ್ಟು ಪ್ರಮಾಣದಲ್ಲಿ ಹಾಕಿದಾಗ ಅದನ್ನು ನಾವು ಸಂಯುಕ್ತ ಅಂತ ಕರಿತೀವಿ. ಈಗ ನೀರು ಎಚ್ ಟು ಒ ಇದು ಒಂದು ಸಂಯುಕ್ತ, ಕಾರ್ಬನ್ ಡೈಆಕ್ಸೈಡ್ ಇದು ಒಂದು ಸಂಯುಕ್ತ. ಮಿಶ್ರಣ ಅಂದರೆ ಈಗ ಗಾಳಿ ಮಣ್ಣು ಇದೆಲ್ಲ ಮಿಶ್ರಣ, ಸಮುದ್ರದ ನೀರು ಇದು ಮಿಶ್ರಣ ಆಗಿರುತ್ತೆ. ಇನ್ನು ಧಾತು ಅಂದರೆ ಸಿಂಗಲ್ ಆಗಿರ್ತಕ್ಕಂಥದ್ದು, ಕಬ್ಬಿಣ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು, ಬೆಳ್ಳಿ, ಓಕೆ, ಆಮ್ಲಜನಕ, ಜಲಜನಕ, ಸಾರಜನಕ, ಕಾರ್ಬನ್ ಇವೆಲ್ಲವೂ ಕೂಡ ಧಾತುಗಳಾಗಿರ್ತವೆ. ಅಂದರೆ ಒಂದೇ ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥವನ್ನ ಧಾತು ಅಂತ ಕರಿತೀವಿ. ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಕೊಂಡ್ರೆ ಸಂಯುಕ್ತ ಅಂತ ಕರಿತೀವಿ, ಎಲ್ಲವೂ ಸೇರಿದರೆ ಮಿಶ್ರಣ ಅಂತ ಕರಿತೀವಿ. ನೆಕ್ಸ್ಟ್, ಸೂರ್ಯನ ಶಕ್ತಿಯನ್ನು ಬಳಸಿಕೊಳ್ಳುವ ಒಂದು ಸಾಧನ ಯಾವುದು? ಸೊ ಸೂರ್ಯನ ಶಕ್ತಿಯನ್ನು ಯಾವುದು ಬಳಸಿಕೊಳ್ಳುತ್ತೆ? ಸೌರವಲೆ, ಟಿ ವಿ, ಫ್ರಿಜ್, ಇಸ್ತ್ರಿ ಪೆಟ್ಟಿಗೆ ಅಂತ ಕೊಟ್ಟಿದ್ದಾರೆ. ಎಸ್, ಸರಿಯಾದ ಉತ್ತರ ಸೌರ ಒಲೆ. ಅಲ್ಲಿ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಅಡುಗೆ ಮಾಡುವಂಥ ಕೆಲಸ ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿಯನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಸೂರ್ಯ ಕೇಂದ್ರಿತ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿದ್ದು ಆರ್ಯ ಭಟ್ಟ ರವರು, ಅದನ್ನು ಮುಂದೆ ಕಂಟಿನ್ಯೂ ಮಾಡಿದ್ದು ಕೂಪರ್ನಿಕಸ್ ಅವರು. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ದೂರದರ್ಶಕ ಕಂಡುಹಿಡಿದವರು ಗೆಲಿಲಿಯೋ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಟಾಲೆಮಿಯವರು ಭೂಮಿ ಕೇಂದ್ರಿತ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿದರು. ನೆಕ್ಸ್ಟ್, ಸೌರವ್ಯೂಹದಲ್ಲಿರುವ ಯಾವ ಗ್ರಹ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದ್ದು ಗಾತ್ರದಲ್ಲಿ ಐದನೇ ದೊಡ್ಡ ಗ್ರಹ ಆಗಿದೆ? ನೋಡಿರ್ಬೋದು ನೀವು, ಸೂರ್ಯ ಇದ್ದಾನೆ, ಸೂರ್ಯನಿಗೆ ಸುತ್ತ ಒಂದು ಎರಡು ಮೂರು ಯಾವ್ಯಾವ ಗ್ರಹ ಬರುತ್ತೆ. ಸೊ ಇದು ಒಂದು ಗ್ರಹ, ಇದೊಂದು ಮತ್ತು ಇದೊಂದು. ಸೊ ಇದು ಯಾವುದು ಮೂರನೇದು ಅಂತ ಕೇಳಿದರೆ, ಎಸ್, ಇದೇ ನಮ್ಮ ಭೂಮಿ. ಅತ್ಯಂತ ಚಿಕ್ಕ ಗ್ರಹ ಬಂದು ಬುಧ, ಮೂರನೇದು ಬಂದು ಭೂಮಿ. ಸೊ ಇದಕ್ಕೆ ಆನ್ಸರ್ ಬಂದು ಯಾವುದು ಭೂಮಿ ಉತ್ತರ ಕರೆಕ್ಟ್ ಆಗುತ್ತೆ. ಅತ್ಯಂತ ದೊಡ್ಡದು ಅಂತ ಕೇಳಿದರೆ ಗುರು ಹೇಳಬೇಕಾಗುತ್ತೆ. ಸುಂದರವಾದ ಗ್ರಹ ಅಂತ ಕೇಳಿದರೆ ಯಾವುದು ಹೇಳ್ತೀರಾ, ಶನಿ ಹೇಳಬೇಕಾಗುತ್ತೆ. ಆದರೆ ಪ್ರಕಾಶಮಾನವಾದ ಗ್ರಹ ಅಂದರೆ ಶುಕ್ರ ಅಂತ ಹೇಳಬೇಕಾಗುತ್ತೆ. ಕೆಂಪು ಗ್ರಹ ಅಂತ ಹೇಳಿದರೆ ಮಂಗಳ ಅಂತ ಹೇಳಬೇಕಾಗುತ್ತೆ. ಜೀವಿಗಳು ವಾಸಿಸುವ ಏಕೈಕ ಗ್ರಹ ಅಂದರೆ ಭೂಮಿ ಅಂತ ಹೇಳಬೇಕಾಗತ್ತೆ. ಸೊ ಮೂರನೇದು ಯಾವುದಪ್ಪ ಅಂದರೆ ಅದೇ ಭೂಮಿ. ಸೊ ನೆಕ್ಸ್ಟ್ ಕ್ವಶನ್ನು, ಭೂಮಿಯು ತನ್ನ ಅಕ್ಷದಲ್ಲಿ ತಿರುಗುತ್ತಾ ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಬೇಕಾದ ಸರಿಸುಮಾರು ಅವಧಿ ಎಷ್ಟು ಅಂತ. ನಿಮಗೆಲ್ಲ 365 ದಿನಕ್ಕೆ ಒಂದು ವರ್ಷ ಅಂತ ಗೊತ್ತು, ಆದರೆ ನಾಲ್ಕನೇ ಒಂದು ಇದು ಕೂಡ ಗೊತ್ತಿರಬೇಕು. ಸೊ ಇದು ಆಪ್ಷನಲ್ಲಿ ಇನಲ್ಲಿದೆ, ಆ ಉತ್ತರ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಸೂರ್ಯನ ಸುತ್ತಲೂ ಕಡಿಮೆ ಅವಧಿ ತೆಗೆದುಕೊಳ್ಳುವಂಥ ಗ್ರಹ ಯಾವುದು? ಸೊ ಫಸ್ಟೇ ಇರುತ್ತಲ್ವಾ, ಸೊ ಸೂರ್ಯ ಎಲ್ಲಿದ್ದಾರೆ ಅಂದರೆ ಅದಕ್ಕೆ ಫಸ್ಟೇ ಇರುತ್ತೆ. ಇದು ಬುಧ ಗ್ರಹ ಇದೆ, ಅದು ಅತ್ಯಂತ ಕಡಿಮೆ ಅವಧಿಯಲ್ಲಿ ತಿರುಗ್ತಕ್ಕಂಥದ್ದು. ಸೊ ಬುಧ ಸರಿಯಾದ ಉತ್ತರ ಆಗುತ್ತೆ. ಯಾವ ಗ್ರಹವನ್ನು ಪ್ರಕಾಶಮಾನವಾದ ಗ್ರಹ ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಅಂತೇಳಿ ಕರೀತಾರೆ. ಈಗ ನೀವು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ಕೇಳಿರ್ಬೋದು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಅಂತೇಳಿ ಕೇಳಿದ್ರಲ್ಲ. ಸೊ ಬೆಳ್ಳಿ ಮೂಡಿತೋ ಅಂದರೆ ಏನು? ಸೊ ಅದೇ ಬೆಳ್ಳಿ ಮೂಡಿತೋ ಅಂದರೆ ಸೂರ್ಯ ಮುಳುಗಿದಾಗ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ 2 ಗಂಟೆಗಳ ಅವಧಿಯಲ್ಲಿ ಕಾಣುವಂಥದ್ದೇ ಈ ಒಂದು ಗ್ರಹ. ಅದು ಶುಕ್ರ ಗ್ರಹ. ಅದನ್ನು ಪ್ರಕಾಶಮಾನವಾದ ಗ್ರಹ ಅಂತ ಯಾಕೆ ಕರೀತಾರೆ? ಅಲ್ಲಿ ಹಸಿರುಮನೆ ಪರಿಣಾಮ ಆಗಿರುತ್ತೆ, ಕಾರ್ಬನ್ ಡೈಆಕ್ಸೈಡು ಸೂರ್ಯನ ಬೆಳಕನ್ನು ಟ್ರ್ಯಾಪ್ ಮಾಡಿರುತ್ತೆ, ಅಲ್ಲಿ ತುಂಬ ಬಿಸಿ ಇದ್ದು ಯಾವುದೇ ಜೀವಿಗಳು ವಾಸ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿ ಇದೆ. ಅದಕ್ಕೆ ಅದನ್ನು ಪ್ರಕಾಶಮಾನವಾದ ಗ್ರಹ ಅಂತ ಕರೀತಾರೆ. ಬೆಳ್ಳಿ ಚುಕ್ಕಿ ಅಂತ ಕೂಡ ಕರೀತಾರೆ. ಓಕೆ, ಶುಕ್ರ ಗ್ರಹ. ಮತ್ತು ಅದರ ವಿಶೇಷತೆ ಹೇಳೋದಾದರೆ, ಅಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗ್ತಾನೆ, ಅಂದರೆ ಭೂಮಿಗೆ ಉಲ್ಟ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಭೂಮಿಗೆ ಒಂದು ವರ್ಷ ಬೇಕಂದರೆ 365 ದಿನಗಳಿಗೆ ಏನಾಗುತ್ತೆ, ಒಂದು ವರ್ಷ ಆಗುತ್ತೆ. ಅಂದರೆ ದಿನಕ್ಕೆ ಒಂದು ದಿನ ಅಂತಂದರೆ ನಾವು ಕಂಪೇರ್ ಮಾಡಿದರೆ ಸೂರ್ಯ ಹುಟ್ಟಿ ಮುಳುಗುವಂಥದ್ದನ್ನು ನಾವು ಒಂದು ದಿನ 24 ಗಂಟೆ ಅಂತ ತಗೊಳ್ತೀವಿ. ಆದರೆ ಅಲ್ಲಿ ದಿನಕ್ಕಿಂತ ಒಂದು ವರ್ಷನೇ ಜಾಸ್ತಿ ಇರುತ್ತೆ ಅಲ್ಲ, ಒಂದು ವರ್ಷಕ್ಕಿಂತ ದಿನನೇ ಜಾಸ್ತಿ ಇರುವಂತಹ ಒಂದು ಗ್ರಹ ಯಾವುದಪ್ಪ ಅಂದರೆ ಅದು ನಮ್ಮ ಶುಕ್ರ ಗ್ರಹ. ಅರ್ಥ ಆಯ್ತಾ?
ವರ್ಷದ ಅವಧಿಗಿಂತಲೂ ದಿನದ ಅವಧಿನೇ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಇದೊಂದು ನಿಮಗೆ ಕನ್ಫ್ಯೂಷನ್ ಬೇಡ, ಈ ಸದ್ಯಕ್ಕೆ ತಿಳ್ಕೊಳ್ಳಿ. ಇನ್ನು ನವಸೇವಾ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನವಸೇವಾ ಬಂದರು ಬಂದು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಓಕೆ. ವಿಶಾಖಪಟ್ಟಣಂ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ನವ ಮಂಗಳೂರು ಬಂದರು ಎಲ್ಲಿದೆ? ಕರ್ನಾಟಕದಲ್ಲಿದೆ. ಈ ಥರ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅವೆಲ್ಲವೂ ಕೂಡ ನಿಮಗೆ ಪರೀಕ್ಷೆಗೆ ಬರ್ತವೆ. ನೆಕ್ಸ್ಟ್ ನೋಡಿ, ನಮ್ಮ ರಾಜ್ಯದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ? ಸೊ ಭಾರತವನ್ನು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಹಿಂದೂ ಮಹಾಸಾಗರ ಇದೆ. ಸೊ ಇದು ಕರ್ನಾಟಕ ಬಾರ್ಡರ್ ಇಲ್ಲಿದೆ. ಸೊ ಯಾವ ಒಂದು ಸಮುದ್ರ ಇದೆ ಇಲ್ಲಿ? ಅರಬ್ಬಿ ಸಮುದ್ರ. ಆಪ್ಷನ್ ಇ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಮ್ಮ ದೇಶದ ಥಾರ್ ಮರುಭೂಮಿ ಬಹುತೇಕವಾಗಿ ಕಂಡುಬರುವ ರಾಜ್ಯ ಯಾವುದು? ಎಸ್, ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್, ಕರ್ನಾಟಕ ರಾಜ್ಯವು ಭಾರತದ ಯಾವ ಭಾಗದಲ್ಲಿದೆ? ಸೊ ಕರ್ನಾಟಕ ರಾಜ್ಯ ಎಲ್ಲಿದೆ? ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯುವ್ಯ. ಸೊ ನೀವು ಇದಕ್ಕೆ ಒಂದು ನಕ್ಷೆಯನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮಗೊಂದು ಸೂತ್ರ ಹೇಳ್ಕೊಡ್ತೀನಿ ನೋಡಿ. ನಾಲ್ಕು ದಿಕ್ಕುಗಳು, ಅದರ ಸಬ್ ದಿಕ್ಕುಗಳು ಮತ್ತು ಉಳಿದಂಥ ದಿಕ್ಕುಗಳು. ಇದಕ್ಕೆ ಉ, ಈ, ಪು, ಆ, ಇದು ದ, ನೈ, ಪ, ವ. ಅಂದರೆ ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಊಯಿಪು ಆದನೈ ಪಾವ ಅಂತೇಳಿ. ಸೊ ಈಗ ನೀವು ಭಾರತ ನಕ್ಷೆಯಲ್ಲಿ ಈ ಒಂದು ದಿಕ್ಕಿಗೆ, ನೈಋತ್ಯ ದಿಕ್ಕಿನಲ್ಲಿ ಕರ್ನಾಟಕ ಬರೋದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಉತ್ತರ ಯಾವುದಪ್ಪ ಅಂದರೆ ನೈಋತ್ಯ. ಯಾಕಂದರೆ ದಕ್ಷಿಣ ಇಲ್ಲಲ್ಲ, ನೈಋತ್ಯ ದಿಕ್ಕು. ಎಂಟು ದಿಕ್ಕುಗಳನ್ನು ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟು ಲಾಂಗ್ ಆನ್ಸರ್ಸನ್ನು ನಿಮಗೆ ನಾನು ವಿವರಣೆ ಮಾಡಲಿಕ್ಕೆ ಹೋಗಲ್ಲ, ಬಟ್ ಪ್ರಶ್ನೆ ಯಾವ ರೀತಿ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾವುದಾದ್ರೂ ನಾಲ್ಕು ಬೇಸಾಯದ ವಿಧಗಳನ್ನು ತಿಳಿಸಿ. ಸೊ ಎಂಥ ಬೇಸಾಯ? ಒಣ ಬೇಸಾಯ, ಖುಷ್ಕಿ ಬೇಸಾಯ ಅಂತೀವಲ್ಲ ಅದು, ನೀರಾವರಿ ಬೇಸಾಯ, ಹನಿ ನೀರಾವರಿ ಪದ್ಧತಿ ಬೇಸಾಯ, ಮಿಶ್ರ ಬೇಸಾಯ, ಸಾಂದ್ರ ಬೇಸಾಯ. ಸೊ ಇವುಗಳ ಬೇಸಾಯ ಪದ್ಧತಿಯನ್ನು ನೀವು ನೋಡ್ಕೋಬೇಕು. ಯಾವುದಾದ್ರೂ ನಾಲ್ಕು ನೀರಾವರಿಯ ವಿಧಗಳನ್ನು, ಸೊ ನಾನು ಹೇಳಿದ ನೀರಾವರಿ, ತುಂತುರು ನೀರಾವರಿ, ಹನಿ ನೀರಾವರಿ, ಕಾಲುವೆ ನೀರಾವರಿ, ಈ ರೀತಿ ಪದ್ಧತಿಗಳನ್ನು, ಅಂದರೆ ಒಣ ಬೇಸಾಯ, ಮಳೆ ಆಧಾರಿತ ಒಂದು ಕೃಷಿ, ಈ ಥರದವನ್ನು ನೀವು ಬರೀಬೇಕಾಗತ್ತೆ. ರಾಸಾಯನಿಕ ಗೊಬ್ಬರದಿಂದ ಆಗುವ ಎರಡು ಅನುಕೂಲಗಳನ್ನು ಬರೆಯಿರಿ. ಸೊ ರಾಸಾಯನಿಕ ಗೊಬ್ಬರದಿಂದ ಏನು ಅನುಕೂಲ ಆಗುತ್ತೆ, ರಾಸಾಯನಿಕ ಗೊಬ್ಬರದಿಂದ ಆಗುವ ಸಮಸ್ಯೆಗಳೇನು. ನೆಕ್ಸ್ಟು, ಪೋಷಕಾಂಶ ದೊರೆಯುವ ನಾಲ್ಕು ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟು, ಬದಲಾದ ಆಹಾರ ಪದ್ಧತಿಯ ಎರಡು ಪರಿಣಾಮಗಳನ್ನು ತಿಳಿಸಿ. ನೆಕ್ಸ್ಟ್, ಸಾಮೂಹಿಕ ವಸತಿಗಳಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದ ಸೌಲಭ್ಯಗಳು ಯಾವ್ಯಾವ ಇರ್ತವೆ. ಯಾವುದಾದ್ರೂ ಎರಡು ನಗರ ವಸತಿ ಸಮಸ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಸಿಟಿಗಳಲ್ಲಿ ಇರತಕ್ಕಂಥವರ ಒಂದು ಸಮಸ್ಯೆಗಳು. ಒಂದೇ ಗಾತ್ರದ ಹತ್ತಿ ಹಗುರವಾಗಿದೆ ಮತ್ತು ಕಬ್ಬಿಣ ಭಾರವಾಗಿದೆ, ಯಾಕೆ? ಯಾವುದಾದ್ರೂ ನಾಲ್ಕು ನೀರಿನಲ್ಲಿ ಕರಗುವ ವಸ್ತುಗಳನ್ನು ಪಟ್ಟಿ ಮಾಡಿ. ತುಂಬ ಈಸಿಯಾದ ಪ್ರಶ್ನೆಗಳು. ಇನ್ನು ಮೂರು ನಾಲ್ಕು ವಾಕ್ಯದಲ್ಲಿ ಕೂಡ ಕೊಟ್ಟಿದ್ದಾರೆ. ಬೇವಿನ ಎಲೆಯ ಚಿತ್ರ ಬಿಡಿಸಿ, ಅದರ ಎರಡು ಉಪಯೋಗ ಬರೀರಿ. ಒಂದು ಮರದ ಅಂದವಾದ ಚಿತ್ರ ಬಿಡಿಸಿ, ಅದರ ವಿವಿಧ ಭಾಗಗಳನ್ನು ಗುರುತಿಸಿ. ಎರಡರಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರ ಬರೀಬೇಕಾಗುತ್ತೆ. ಇನ್ನು ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಮತ್ತು ಏಕೆ? ಸೌರಶಕ್ತಿಯ ಯಾವುದಾದ್ರೂ ನಾಲ್ಕು ಉಪಯೋಗಗಳನ್ನು ಬರೀರಿ. ಸೊ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ಉತ್ತರಗಳನ್ನು ನೋಟ್ ಮಾಡ್ಕೊಳ್ಳಿ ಈಗಲೇ. ನೆಕ್ಸ್ಟು, ಕರ್ನಾಟಕ ನಕಾಶೆಯಲ್ಲಿ ಕಡಲ ತೀರದ ಜಿಲ್ಲೆಗಳನ್ನು ಗುರುತಿಸಿ, ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅಥವಾ ಕರ್ನಾಟಕದಲ್ಲಿ ಒಂದು ಕೊಟ್ಟಿರತಕ್ಕಂಥ ಕರ್ನಾಟಕ ನಕ್ಷೆಯಲ್ಲಿ 371J ವಿಶೇಷ ಮೀಸಲಾತಿಯನ್ನು ಪಡೆಯುವಂಥ ಜಿಲ್ಲೆಗಳನ್ನು ಹೆಸರಿಸಿ. ಅಂದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ. ಸೊ ಎಚ್ ಕೆ ರೀಜನನ್ನು ಬರುವಂಥ ಆರು ಜಿಲ್ಲೆಗಳು ಈಗ ಯಾವ್ಯಾವಿದ್ದಾವೆ ಅಂತ. ವಿಜಯನಗರ ಕೂಡ ಅದಕ್ಕೆ ಸೇರ್ಕೋಬೇಕು. ಸೊ ನೀವು ಅದನ್ನು ಮಾರ್ಕ್ ಮಾಡಿ ತಿಳಿಸ್ಕೋಬೇಕು ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಶಿಕ್ಷಕರನ್ನು ಸಹಾಯ ತಗೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಹಾಗೆ ಹಿಂದಿನ ವಿಡಿಯೋಗಳನ್ನು ಕೂಡ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅವುಗಳನ್ನು ನೋಡಿ.